ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ಸದಸ್ಯರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಒಂದು ದಿನದ ಧರಣಿ ಸತ್ಯಾಗ್ರಹ ನಡೆಸಿದರು. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರ್ಗಿ. ಉನ್ನತ ಶಿಕ್ಷಣ ಇಲಾಖೆಯ ಪದವಿ ಮಹಾವಿದ್ಯಾಲಯದಲ್ಲಿ 2 ದಶಕಗಳಿಂದ ಅತಿಥಿ ಉಪನ್ಯಾಸಕರಾಗಿ ಅಲ್ಪ ವೇತನದಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರಿಗೆ ಪ್ರತಿ ತಿಂಗಳ ವೇತನ ದೊರೆಯುತ್ತಿಲ್ಲ ಹಾಗೂ ಈ ಅಲ್ಪ ವೇತನದಲ್ಲಿಯೇ ದುಡಿಯುತ್ತಾ ಕೆಲಸ ನಿರ್ವಹಣೆ ಮಾಡುತ್ತಿದ್ದೇವೆ. ಈ ಕುರಿತು ಎಲ್ಲ ಸರ್ಕಾರಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದ ಅತಿಥಿ ಉಪನ್ಯಾಸಕರು ಜೀವನ ಸಾಗಿಸುವುದು ತುಂಬಾ ಕಷ್ಟಕರವಾಗಿದೆ. ಇನ್ನು ಕೆಲವರು ತಾಳ್ಮೆ ಕಳೆದುಕೊಂಡು ದಾರಿ ತೋರದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಶಿಕ್ಷಕರಿಗೆ ಮಾಸಿಕ ವೇತನ 25,000 ಹಾಗೂ ಸೇವಾ ಭದ್ರತೆ ನೀಡುವಂತೆ ಸಂಘದ ಅಧ್ಯಕ್ಷ ಜಗಪ್ಪ ತಳವಾರ್ ಅವರು ಮನವಿ ಮಾಡಿಕೊಂಡರು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 13,000 ಅತಿಥಿ ಉಪನ್ಯಾಸಕರನ್ನು 2 ದಶಕಗಳಿಂದ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದ್ದೀವಿ. 4 ಸರ್ಕಾರಗಳು ತಮ್ಮ ಅಧಿಕಾರವನ್ನು ಪೂರೈಸಿ ಹೋದವು. ಪ್ರತಿ ಸಲನೂ ಕೂಡ ಏನಂತಂದ್ರೆ ನಮ್ಮ ಬೇಡಿಕೆಗಳಿಗೆ ಸರಿಯಾದ ರೀತಿಯೊಳಗೆ ಸ್ಪಂದಿಸಿಲ್ಲ. ಕೇಳಿದಾಗ ಏನಂತಂದ್ರೆ 1,500 ರೂಪಾಯಿ ಸಂಬಳವನ್ನು ಕೊಟ್ಟು ತೃಪ್ತಿಯನ್ನು ಪಡಿಸಿರ್ತಕ್ಕಂಥದ್ದು. ಇವತ್ತು ಏನಂತಂದರೆ ಗುಲ್ಬರ್ಗಾ ವಿಭಾಗದಿಂದ ನಾವೇನಂತಂದ್ರೆ ಒಂದು ಸ್ವಾಭಿಮಾನದ ಹೋರಾಟವನ್ನಾಗಿ ಮಾಡಿಕೊಂಡು ನಮ್ಮ ಸೇವಾ ಭದ್ರತೆ ಎಲ್ಲಿವರೆಗೆ ಸಿಗಂಗಿಲ್ಲೋ ಅಲ್ಲಿವರೆಗೆ ಹೋರಾಟವನ್ನು ಮಾಡಬೇಕಂತಕ್ಕಂಥ ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡು ಇವತ್ತು ಸಾಂಕೇತಿಕವಾಗಿ 1 ದಿನದ ಧರಣಿಯನ್ನು ನಾವು ಕೈಗೊಂಡಿದ್ದೇವೆ. ಹೈದರಾಬಾದ್ ಕರ್ನಾಟಕದ 6 ಜಿಲ್ಲೆಗಳಲ್ಲಿ ನಮ್ಮ ಎಲ್ಲ ಅತಿಥಿ ಉಪನ್ಯಾಸಕರು ಏನಂತಂದರೆ ಪ್ರತಿ ಒಂದೊಂದು ಹಂತದಲ್ಲಿ ಒಂದೊಂದು ಚಳವಳಿಯನ್ನು ಮಾಡ್ತಾ ನಾವು ಸರ್ಕಾರದ ಪ್ರಾಥಮಿಕವಾಗಿ ಸರ್ಕಾರದ ಗಮನಕ್ಕನ್ನು ತರ ಬಯಸ್ತಾ ಇದ್ದೀವಿ. ಜಸ್ಟ್ ಕ್ಲಬ್ ಉಪಿನ್ಸ್ ಫಾರ್ಮ್ ನಿಯರ್ ಕೋರಂಟಿ ಹನುಮಾನ್ ಟೆಂಪಲ್ ನಾಗನಹಳ್ಳಿ ರೋಡ್ ಕಲಬುರ್ಗಿ. ಇವತ್ತೇನಂತಂದರೆ ಯಡಿಯೂರಪ್ಪ ಸಾಹೇಬರು ನಮ್ಮ ಧರಣಿ ನಿರತ ಸ್ಥಳಕ್ಕೆ ಭಾಳಷ್ಟು ಸಲ ಬಂದು ಹೋಗಿದ್ದಾರೆ. ಪ್ರತಿ ಸಲನೂ ಕೂಡ ಅವರೇ ತಮ್ಮ ಬಾಯಿಂದ ಅತಿಥಿ ಉಪನ್ಯಾಸಕರಿಗೆ ಏನಂತಂದರೆ ಸೇವಾ ಭದ್ರತೆ ಒದಗಿಸ್ತಕ್ಕಂಥದ್ದು ಮತ್ತು UGC ನಿಯಮಾವಳಿ ಪ್ರಕಾರ ಸ್ಯಾಲ್ರಿಯನ್ನು ಕೊಡ್ತಕ್ಕಂಥದ್ದು ಆದ್ಯ ಕರ್ತವ್ಯ ಆಗ್ಯದ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಆ ಮಾತನ್ನು ಇವತ್ತು ನಾನು ಮತ್ತೊಮ್ಮೆ ನೆನಪಿಸುತ್ತಾ ಅದನ್ನು ಕೈಗೊಂಡು ಒಂದು ಐತಿಹಾಸಿಕ ನಿರ್ಣಯವನ್ನು ಅವ್ರು ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ. ಜೊತೆಗೇ ಇದು ಈಡೇರದಿದ್ದರೆ ಇಡೀ ಹೈದರಾಬಾದ್ ಕರ್ನಾಟಕದಾದ್ಯಂತ ಒಂದು ಚಳವಳಿಯ ರೂಪದೊಳಗೆ ನಾವು ಹೋರಾಟವನ್ನು ರೂಪಿಸುವುದಕ್ಕೆ ಸಿದ್ಧರಾಗಿದ್ದೀವಿ. ನಾವು ಈಗಾಗಲೇ ಹೇಳಿದ ಹಾಗೇ ಇದು ಒಂದು ಸ್ವಾಭಿಮಾನದ ಹೋರಾಟ, ಇದು ಪ್ರತಿಯೊಬ್ಬ ಅತಿಥಿ ಉಪನ್ಯಾಸಕನ ಸ್ವಾಭಿಮಾನದ ಹೋರಾಟ. ಯಾಕಂತಂದರೆ ಇವತ್ತು ಆಶಾ ಕಾರ್ಯಕರ್ತರಿಗಿಂತಲೂ ಕಡೆಗಣಿಸಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ನಾವು ನೋಡ್ತಾ ಇದ್ದೀವಿ. ಆಶಾ ಕಾರ್ಯಕರ್ತರಿಗೆ ಹೆಚ್ಚಿನ ಆದ್ಯತೆ ಇದೆ. ಉನ್ನತ ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥ PhD, NET, SLET ಮಾಡ್ಕೊಂಡಿರ್ತಕ್ಕಂಥವ್ರು ಕಾಸಿನ ಕಿಮ್ಮತ್ತೂ ಇಲ್ಲ ಈ ಸೊಸೈಟಿ ಒಳಗೆ. ವಿದ್ಯಾರ್ಥಿಗಳ ದೃಷ್ಟಿ ಒಳಗೂ, ಸಮಾಜದ ದೃಷ್ಟಿ ಒಳಗೂ, ಸರ್ಕಾರನೇ ಏನಂತಂದ್ರೆ ಇವರು ಮಾನಮರ್ಯಾದೆಯನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇದು ಮುಂದಿನ ದಿನಗಳೊಳಗೆ ನಮ್ಮ ಅತಿಥಿ ಉಪನ್ಯಾಸಕರ ಸಂಘ ಸಹಿಸಿಕೊಳ್ಳೋದಿಲ್ಲ ಅಂಥೇಳಿ ಎಚ್ಚರಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಣವೀರಪ್ಪ ಬೋಳೆವಾಡ್, ರಮೇಶ್ ಕವಡ್ ಹಾಗೂ ಸಂಘದ ಇತರೆ ಶಿಕ್ಷಕರು ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದರು.